ಮಾಡಬೇಕು ಯಾಕೆ ಮಾಡ್ಲಿಕ್ಕತ್ತಿಲ್ಲ 5 ವರ್ಷ ಯಾಕೆ 3 ವರ್ಷದಿಂದ ಕೂತಾರ ನಗರ ಶಾಸಕರು ಆ ಕಮಿಷನರ್ ಅರ್ಷಾ ಶೆಟ್ಟಿ ಅವರು ಅವಾಗೆ ಮಾಡಬೇಕಿತ್ತು ಮಿತ್ರರಿಗೆ ನನ್ನ ನಮಸ್ಕಾರಗಳು ಬಿಜಾಪುರ ಮಹಾನಗರ ಪಾಲಿಕೆ 35 ವಾರ್ಡ್ಗಳ ಮಿಸ್ಲಾತಿ ಹಾಗೂ ರಾಜ್ಯ ಸರ್ಕಾರ ಪ್ರಕಟಣೆ ಮಾಡಿದೆ ಇದಕ್ಕೆ ನನ್ನ ವಿರೋಧ ಮಾಡುತ್ತೇನೆ ರಾಜ್ಯ ಸರ್ಕಾರ ಹಾಗೂ ತಮ್ಮ ಅನುಕೂಲವಾಗಿ ಮಿಸ್ಲಾತಿ ಪ್ರಕಟಣೆ ಮಾಡಿದೆ ಅದಕ್ಕೆ ನನ್ನ ವಿರೋಧದೆ ನಗರಾಧಿಕಾರಿ ಇಲಾಖೆ ಬಿಜೆಪಿ ಅಭಿವೃದ್ಧಿ ಕಚೇರಿ ಆಗಿದೆ ಬಿಜೆಪಿ ಕ್ಷೇತ್ರದ ಯಾವುದು ಮಹಿಳೆಯವರಿಗೆ ಮಿಸ್ಲಾತಿ ಇಟ್ಟಾರ ಅವರು ಒಂದು ವಾರದೊಳಗೆ ಮಹಿಳೆಯವರಿಗೆ ಯಾಕೆ ಮಿಸ್ಲಾತಿ ಕೊಟ್ಟಿಲ್ಲ ಪ್ರಕಟಣೆ ಆಗೈತಿ ಅದರಾಗ 16 ಮಹಿಳೆಯವರಿಗೆ ಬಿಜೆಪಿ ಎಲ್ಲಿ ಆರ್ಎಸ್ ಬರ್ತೈತಿ ಅದರಾಗ ಒಂದು ಮಹಿಳೆಯವರಿಗೆ ನಿಂದರ್ಲಾಕ್ ಚಾನ್ಸ್ ಕೊಟ್ಟಿಲ್ಲ ಅವರು ಮಾಡ್ಲಿಕ್ಕತ್ತೀರಿ ನೀವು ಮಹಿಳೆಯವ್ರಿಗೆ ನಿಮ್ಮ ಬಿಜೆಪಿ ಎಲ್ಲಿ ಆರ್ಎಸ್ ಬರ್ತೈತಿ ಅಲ್ಲೂ ಒಂದ್ಸಲ ಚಾನ್ಸ್ ಕೊಡಬೇಕಲ್ಲ ಮಹಿಳೆಯವ್ರಿಗೆ ಅವ್ರು ನಮ್ಮ ಅತ್ತಂಗ್ಯಾರಿಲ್ಲ ಅವ್ರು ಅರಸ್ ಬರಬಾರ್ದು ಬರೇ ಎಲ್ಲ ಬಿಜೆಪಿಯಲ್ಲಿ ಅರಸ್ ಬರ್ತೈತಿ ಅಲ್ಲಿ ಒಂದು ಮಹಿಳೆಯವ್ರಿಗೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಮಹಿಳೆಯವ್ರಿಗೆ ಬೇರೆ ಬೇರೆ ಕಡೆ ಹಾಕ್ಯಾರ ಯಾಕೆ ಕಾಂಗ್ರೆಸ್ಸಲ್ಲಿ ಅರಸ್ ಬರ್ತೈತಿ ಕಾಂಗ್ರೆಸ್ಸಲ್ಲಿ ಬರಬಾರ್ದು ಬರೇ ಮಹಿಳೆಯವರೇ ಬರಬಾರ್ದು ಅಂತ ಹಂಗೆ ಮಾಡ್ಯಾರ ಇದು ರಾಜ್ಯ ಸರ್ಕಾರಕ್ಕೆ ನಮ್ಮದು ವಿರೋಧದ ಮಿಸ್ಲಾತಿ ಮಾಡ್ಯಾರ ಮಾರ್ಗಸೂಚನೆ ಪಾಲನೆ ಹಂಗೆ ಮಾಡಿಲ್ಲ ಏನು ಹಾಗೆ ತಕರಾರು ಕೊಟ್ಟಿವಿ ನಾವು ಡಿ ಸಿ ಆಫೀಸ್ಗೆ ನಮ್ಮ ವಾರ್ಡ್ಗಳು ವಿಂಗಡಣೆ ಮಾಡ್ಯಾರ ವಾರ್ಡ್ ಹಿಂಗೆ ಸೀದಾ ಒಯ್ದು ಹಿಂಗೆ ಚಕ್ ಚೌಕರೆ ಒಯ್ಬೇಕು ಹೆಂಗೆ ಒಯ್ದು ಹೆಂಗೆ ಒಳಸಿ ಹೆಂಗೆ ತಂದು ಯಾಕಂದ್ರೆ ಕಾಂಗ್ರೆಸ್ ಬರಬಾರ್ದಂತ ಭಯ ಪಡ್ಲಾಕತ್ತಾರ ಬಿ ಜೆ ಪಿಯವರು ವಾರ್ಡ ಒಂದು ಕಡೆ 9000 ಹೆಚ್ಚದವ ಒಂದು ಕಡೆ ಬರೀ ವಾರ್ಡದೊಳಗೆ ಜಾಗ ಹೆಚ್ಚು ತೋರಿಸ್ತಾರೆ ಓಟ್ ಕಡಿಮೆ ಅದಾವ ಓಟ್ ಜಾಸ್ತಿ ಅದಾವ ಅಲ್ಲಿ ಇದ್ರೆ ವಾರ್ಡ್ ಕಡಿಮೆ ತೋರಿಸ್ತಾರೆ ಇದು ಡಿ ಸಿ ಸಾಹೇಬ್ರಿಗೂ ತಕರಾರು ನಾವು ಕೊಟ್ಟಿದ್ದೀವಿ ವಾರ್ಡ್ ಕರೆಕ್ಟ್ ಮಾಡಿರಿ ಓಟ್ ಕರೆಕ್ಟ್ ಮಾಡಿರಿ ಅವರು ಯಾರ್ದು ಮಾತು ಅವ್ರು ಕೇಳಿಲ್ಲ ಬಿ ಜೆ ಪಿ ಕೈಗೊಂಬೆ ಆಗೈತಿ ಸರ್ಕಾರೇ ಪೂರ ಎಷ್ಟೇನು ಮಾಡಿದ್ರೂ ನಾವು ಬಿಜಾಪುರ ಸಿಟಿಗೆ ಎಂ ಬಿ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಹೆಚ್ಚು ಸೀಟ್ ಗೆಲ್ ತೋರಿಸ್ತೀವಿ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972955999 और 8050828793 ಮತ್ತು ನಮ್ಮ ತೋಡೆ ಮೆಂಬರ್ಗಳು ಎಲ್ಲರೂ ಬರ್ಲಾಕತ್ತಾರೆ ಮಾತಾಡ್ಲಿಕ್ಕತ್ತೀವಿ ಅವರು ಕೋರ್ಟಿಗೆ ಹೋಗೋಣ ಯಾಕಂದ್ರೆ ಮಿಸ್ಲಾತಿ ಇವರೇನು ಪ್ರಕಟಣೆ ಮಾಡ್ಯಾರ ಅದು ಬರಾಬರಿ ಆಗಿಲ್ಲ ಒಂದು ಕಡೆ ಎಲ್ಲಿ ಬಿ ಜೆ ಪಿ ಆರ್ ಎಸ್ ಬರ್ತೈತಿ ಅಲ್ಲಿ ಒಂದು ಮಹಿಳೆಯವ್ರು ಕೊಟ್ಟಿಲ್ಲ ಇದರ ಸಲುವಾಗಿ ನಾವು ನ್ಯಾಯಾಲಯಕ್ಕೆ
ಹೋಗ್ಬೇಕಂತ ಮೆಂಬರ್ಗಳು ಬರ್ಲಾಕತ್ತಾವ ಮಾತಚಿತ್ ಮಾಡ್ಲಿಕ್ಕತ್ತೀವಿ ಏನು ಆಗ್ತೈತಿ ಅದಕ್ಕೆ ಮುಂದೆ ಮಾಡೋಣ. ಈಗಾಗಲೇ ಯಾವುದೂ ರೋಡ್ ಕೆಲಸವು ಯಾವ ಆಗಿಲ್ಲ, ಅದು ಆಗಲಿ ಬಿಡಲಿ ಬಿಡಲಿ, ಯಾರಿಗರೆ ಒಬ್ರಿಗೆ ಅನುಕೂಲ ಆದಂಗೆ ಮಾಡಬೇಕು. ಜನಸಾಮಾನ್ಯ ಸಲುವಾಗಿ ಮಾಡಿರಿ, ಬಿ ಜೆ ಪಿ ಸಲುವಾಗೆ ಮಾಡ್ಲಾಕ್ ಹೋಗ್ಬೇಡ್ರಿ. ಎಲ್ಲ ಬಿ ಜೆ ಪಿಯವರು ನೀವು ಏನು ಮಾಡ್ಲಿಕ್ಕತ್ತೀರಿ ಬರೇಪ್ಪ, ಬಿ ಜೆ ಪಿ ಸಲುವಾಗಿ ಮಾಡಿದ್ರೆ ಜನಸಾಮಾನ್ಯರಿಗೆ ಏನು ಮಾಡ್ಲಿಕ್ಕತ್ತೀರಿ? ನಿಮ್ಗೆ ಒಬ್ಬರದು ಮಹಿಳೆಯವ್ರು ಓಟ್ ಬೇಡ, ನಿಮ್ಗೆ ಮಹಿಳೆಯವರು ಬೇಕಾಗಿಲ್ಲ. ನೀವು ಎಲ್ಲಿ ಗೆಲ್ಲದ್ ಬರ್ತೀರಿ ಅಲ್ಲಿ ಒಬ್ರಿಗೆ ಮಹಿಳೆಯವ್ರಿಗೆ ಕೊಡಬೇಕಿತ್ತು. ನಿಮ್ಗೆ ಅನ್ಸ್ಕೈತೇನ ಮಾಡೋದು? ಏನು ಮಾಡಿದ್ರು ನಾವು ಎಂ ಬಿ ಪಾಟೀಲ್ ಸಾಹೇಬ್ರ ನೇತೃತ್ವದೊಳಗೆ ನಾವು ಮತ್ತೆ ಕಾಂಗ್ರೆಸ್ಗಿಲ್ಲಿ ಹೆಚ್ಚು ಸೀಟ್ ಗೆಲ್ಲಿಸ್ತಿರ್ತೀವಿ ಅಂತ ನಮ್ಗೆ ವಿಶ್ವಾಸ ಅದ, ನಾವು ಗೆಲ್ತೀವಿ. ಕ್ಯಾಟಗರಿ ಸಂಬಂಧ ಮತ್ತೆ ನೀವು ಕೊಟ್ಟಿಗೆ ಹೋಗ್ತೀವಿ? ಕೋಟಿಗೆ ನಮ್ಮ ಮೆಂಬರ್ಗಳು ಹೋಗ್ಲಾಕ ಹೇಳ್ಯಾರ, ಬರ್ಲಾಕತ್ತಾರ, ನಿನ್ನೆ ಮಾತಾಡ್ಯಾರ, ರಾತ್ರಿಗ ಪ್ರಕಟಣೆ ಬರಾನ. ಏನಿದು ಹಿಂಗೆ ಮಾಡಿದ್ರೆ ಚಲೋ ಏನ್ರಿ ಇದು? ಮಳಾಗ ಒಂದು ಸ್ವಲ್ಪ ಅವ್ರು ಬಿ ಜೆ ಪಿದೊಳಗೆ ಕೊಡಬೇಕು, ಅವ್ರಿಲ್ಲ ಅವ್ರ ಬಲ್ಲಿ ಮಳಾ ಅವರು. ಸರ್ ನೀವು ವಿರೋಧ ಎಲ್ಲೇ ಬಿ ಜೆ ಪಿ ಆರ್ಸ್ ಬರ್ತೈತಿ ಅಲ್ಲೇ ಮಹಿಳಾ ಅವರಿಗೆ ಕೊಟ್ಟಿಲ್ಲ ಅಂತ ಅಷ್ಟೇ ವಿರೋಧ ನಿಮ್ಮ? ನಮ್ಮದು ಮಹಿಳಾ ಅವ್ರಿಗೆ ಕೊಟ್ಟಿಲ್ಲ ಅಂತಿಲ್ಲ, ಜನಸಾಮಾನ್ಯರಿಗೆ ಮಹಿಳೆಯವ್ರಿಗೆ ಅನುಕೂಲ ಆಗಬೇಕು. ಅದು ಕಾಂಗ್ರೆಸ್ ಬಿ ಜೆ ಪಿ ಅದ, ಯಾರು ಗೆಲ್ತಾರೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೇಕೇನಿಲ್ಲ. ಇದಕ್ಕೆಲ್ಲ ಯಾರು ಕಾರಣ ಅಂತ ನೀವು? ಇದು ಬಿ ಜೆ ಪಿ ಸರ್ಕಾರ ಮತ್ತು ಇಲ್ಲಿ ನಮ್ಮ ಸಿಟಿ ಎಮ್ ಎಲ್ ಎವ್ರದ್ದು ಎಲ್ಲರ ಕೈಗೊಂಬೆ ಆಗ್ಬೇಕು. ಕಮಿಷನರ್ ಹೋಗಿ ಯಾವ ವಾರ್ಡ್ದೊಳಗೆ ಎಷ್ಟು ಮಂದಿ ಯಾವ ಜನಸಂಖ್ಯೆ ಹೆಚ್ಚದಾರ ಅದು ನೋಡಿ ಮಾಡಬೇಕು. ಎಸ್ ಸಿ ಮಾಡ್ತಾರೆ 33, ಅಲ್ಲಿ ಎಸ್ ಸಿ ಮಂದಿ ಕಡಿಮೆ ಅದ, ಎಸ್ ಸಿ ಮಂದಿ ಇಬ್ರಾಹ್ಮಪುರ ಹೆಚ್ಚದ, ಇದಕ್ಕೆ ಬುತ್ನಾಳ್ಕ ಹೆಚ್ಚತ್ತ, ಬುತ್ನಾಳ್ಕದ್ದು ಜನರಲ್ ಮಾಡಿದ್ರೆ ಎಸ್ ಸಿ ಮಾಡ್ಯಾರ, ಅದಕ್ಕೆ ನಾವು ನಮ್ಗೆ ಒಪ್ಪಿಗೆ ಅದ. ಮತ್ತು ಅಲ್ಲಾಪುರ ತಾಂಡಕ್ಕೆ ಎಸ್ ಸಿ ಅದ, ಅಲ್ಲಾಪುರ ತಾಂಡ ಅದ, ಅಲ್ಲಾಪುರ ಬೇಸ್ ಅದ, ಅಲ್ಲಿ ಎಸ್ ಸಿ ಅಲ್ಲಿ ಅದಾವೆ, ಅಲ್ಲಿ ಜೋರಾಪುರಕ್ಕದ, ಅಲ್ಲಿ ಎಸ್ ಸಿ ಅಲ್ಲಿ ಅದ, ಅಲ್ಲಿ ಮಾಡಬೇಕು. ಅಲ್ಲಿ 33ಕ್ಕೆ ಎಸ್ ಸಿನೇ ಇಲ್ಲ ಹೆಚ್ಚು. ಸರ್ ಈ ಕ್ಯಾಟಗರಿ ಏನು ಡಿಕ್ಲೇರ್ ಆಗ್ಯಾವ, ಈ ಕ್ಯಾಟಗರಿಯಿಂದ ಕಾಂಗ್ರೆಸ್ಗೆ ಏನು ನುಕ್ಸಾನ ಆಗ್ತಾವ? ಕಾಂಗ್ರೆಸ್ಗೆ ಫೈದೆ ಆಗ್ತೈತಿ, ಜನಸಾಮಾನ್ಯರಿಗೆ ನುಕ್ಸಾನ್ ಅದ, ಹೆಣ್ಮಕ್ಳಿಗೆ ಅದು. ಯಾಕಂದ್ರೆ ಬಿ ಜೆ ಪಿ ಎಲ್ಲಿ ಆರಾಸ್ ಬರ್ತೈತಿ ಅಲ್ಲಿ ಎಲ್ಲರೂ ಎಲ್ಲ ನೀವು ಬಿ ಜೆ ಪಿ ಅವ್ರಿಗೆ ಗಂಡಸರು ಕೊಟ್ಟರೆ ಹೆಣ್ಮಕ್ಳಿಗೆ ಕೊಡಬೇಕೇನಿಲ್ಲ. ಅಲ್ಲಿ ಒಂದು ತೊಡೆ ವಾರ್ಡ್ ಮಾಡಬೇಕು, ವಿಂಗಡಣೆ ಮಾಡಬೇಕು, ಎಲ್ಲರೂ ಹೋಗಬೇಕು. ಕಮಿಷನರ್ ಡಿ ಸಿ ಸಾಹೇಬರು ಯಾವ ವಾರ್ಡ್ದೊಳಗೆ ಎಷ್ಟು ಹೆಚ್ಚು ಮಂದಿ ಅದಾರ ಅವಕ್ಕೆ ಕರೆಕ್ಟ್ ಮಾಡಬೇಕು. ಇದು ಮತ್ತೆ ಕ್ಯಾಟಗರಿ ಚೇಂಜ್ ಆಗಿಲ್ಲ ಅಂದರೆ ಮುಂದೆ ಏನು ಮಾಡ್ತೀವಿ? ಮುಂದೆ ನಾವು ಅವ್ರ ಮೆಂಬರ್ಗಳು ಕೋಟಿಗೆ ಹೋಗ್ಲಾಕತ್ತಾರ, ಇಲ್ಲಿಕ್ಕಂದ್ರೆ ಇಲೆಕ್ಷನ್ ನಾವು ಮಾಡ್ತೀವಿ. ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ನೇತೃತ್ವದೊಳಗೆ ಮತ್ತೆ ನಾವು ಕಾಂಗ್ರೆಸ್ ಹೆಚ್ಚಿನ ಸೀಟ್ ತರ್ತೀವಿ. ಇಲ್ಲ ಸರ್, ಮೊದಲೇ ಇಲೆಕ್ಷನ್ ಲೇಟ್ ಆಗಿ ಜನರದ ಎಲ್ಲ ಪರಿಸ್ಥಿತಿ ಗಂಭೀರ ಇದೆ, ಮತ್ತೆ ನೀವು ಕೋಟಿಗೆ ಹೋದಂದ್ರೆ ಮತ್ತೆ ಜನ ನಾವು ಹೋಗ್ಲಿಕ್ಕತ್ತಿಲ್ಲ. ಇದಕ್ಕಿಂತ ಮೊದಲು ಅವ್ರು ಹೋಗ್ಯಾರ ಬಿ ಜೆ ಪಿ ಅವರು. ನಾವು ಅವಾಗೆ 3 ವರ್ಷ ಮೊದಲೇ ನಮ್ದು ಇಲೆಕ್ಷನ್ ಆಗ್ತಿತ್ತು, ಅವರೇ ಹೈಕೋರ್ಟ್ಗೆ ಹೋದರು. ಈ ಕಾಂಗ್ರೆಸ್ ಅವ್ರು ಯಾಕೆ ವಿರೋಧ ಮಾಡ್ಲಾಕತ್ತಾರ ಈ ಕ್ಯಾಟಗರಿ ಸಲುವಾಗಿ? ಕ್ಯಾಟಗರಿ ಸಲುವಾಗಿ ಯಾಕೆ ವಿರೋಧ ಮಾಡ್ಲಾಕತ್ತಾರ ಅಂದ್ರೆ ಅವ್ರ ಮೆಂಬರ್ಗಳು ಅವರು ಬರೇ ಅವ್ರ ವಾರ್ಡ್ಗಳಿಗೆಲ್ಲ ಹೆಣ್ಮಕ್ಳು ಕೊಟ್ಟಾರ. ಅವು ಹೆಣ್ಮಕ್ಳು ನಮ್ಮ ಅಕ್ಕಂಗ್ಯಾರೇನು ಯಾರು ನಿಂತರು ನಿಂದರಲಿ ಆರ್ ಎಸ್ ಬರಲಿ, ವಾರ್ಡ್ ಮಾಡೋರು ಮಾಡೋ ಟೈಮ್ಕ ಕರೆಕ್ಟ್ ವಿಂಗಡಣೆ ಮಾಡಬೇಕು. ನೀವು ಇವ್ರು ಕಾಂಗ್ರೆಸ್ ಅವರು ಆರ್ ಎಸ್ ಬರ್ತಾರಂತ ಹಿಂಗೆ ತೊಗೊಂಡೋಗಿ ಹಿಂಗೆ ಒಳ್ಳೆ ಮತ್ತೆ ತರ್ತೀರಿ. ಒಂದು ಕಡೆ ಚರ್ಚೆಗೆ ಮೊದಲು ಹೆಂಗಿತ್ತು ಹಂಗೆ ಇಡಬೇಕಿತ್ತು. ವಿಂಗಡಣೆ ಮಾಡೋದು ಕಮಿಷನರ್ ಡಿ ಸಿ ಸಾಹೇಬರು ಅಲ್ಲೆಲ್ಲಿ ಹೋಗಿ ಯಾವ ವಾರ್ಡ್ದೊಳಗೆ ಹೆಚ್ಚು ಮಂದಿ ಅದಾರ ಅಷ್ಟು ಕರೆಕ್ಟ್ ಮಾಡಬೇಕು. 23 ಒಯ್ತಾರ ಮನಗೋಳಿ ಬೇಸಲಿಂದ, ಹಂಗೆ ಒಯ್ದು ಹಂಗೆ ಒಯ್ತಾರ. 4 ನಂಬರ್ ಒಯ್ತಾರ ಬುತ್ನಾಳ ಹಂಚನಾಳ ಹಾಕ್ತಾರ. ಈ ಕ್ಯಾಟಗರಿಗೆ ನಿಮ್ಮ ವಿರೋಧ ಏನು ಸರ್? ನಮ್ಮದು ಇದು ಕ್ಯಾಟಗರಿಗೆ ವಿರೋಧ ಅದ, ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಇದು ಕರೆಕ್ಟ್ ಮಾಡಬೇಕು, ಯಾವ್ಯಾವ ಕಾಸ್ಟ್ ಎಲ್ಲೆಲ್ಲಿ ಅದಾವೋ ಅಲ್ಲೆಲ್ಲಿ ಕರೆಕ್ಟ್ ಮಾಡಬೇಕು.
ಇಲ್ಲಿದು ಸರಿಯಾಗಿ ಆಗಿಲ್ಲ, ತಿದ್ದುಪಡಿ ಆಗಿಲ್ಲ ಅಂದ್ರೆ ಏನು ಮಾಡ್ತೀರಿ? ಎತ್ಕೆತ್ ಮೊದಲು ತಿದ್ದುಪಡಿ ಆಗಿತ್ತು, ಮೊದಲಿಂದ ಇತ್ತು, ಅದು ಯಾಕೆ ಕೆಟ್ಟಿಲ್ಲ? ಮತ್ತೆ ಯಾಕೆ ಚೇಂಜ್ ಮಾಡ್ಯಾರ? ಅವರೇ ಮಾಡಿದ್ರು ಮೊನ್ನೆ ಎಲ್ಲ ಕುಡಿಯುವಂತ ತಿಂಗಳ ಮೊದಲ 2 ತಿಂಗಳ ಮೊದಲು ಮಾಡಿದ್ರು, ಮತ್ತೆ ಚೇಂಜ್ ಮಾಡಿದ್ರು, ಮತ್ತೀಗ ಮತ್ತೆ ಚೇಂಜ್ ಮಾಡ್ತಾರ. ಅವ್ರಿಗೆ ಅನುಕೂಲ ಪ್ರಕಾರ ಹಂಗೆ ಅಲ್ಲಿ ನಗರಾಧಿಕಾರಿ ಕಚೇರಿ BJP ಕಚೇರಿ ಆಗಿಬಿಟ್ಟೈತಿ ಬೆಂಗಳೂರು. ಸರಿ, ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾರೆ ಈ ಕ್ಯಾಟಗಿರಿ ಬಂದ್ರೆ, ಮತ್ತೊಂದು ಕ್ಯಾಟಗಿರಿ ಬಂದ್ರೆ BJP ಅವರು ವಿರೋಧ ಮಾಡ್ತಾರೆ, JDS ಅವರು ವಿರೋಧ ಮಾಡ್ತಾರೆ, ಅಂದ್ರೆ ನಗರ ಅಭಿವೃದ್ಧಿ ಆಗುದು ಯಾವಾಗ? ನಗರ ಅಭಿವೃದ್ಧಿ ಮಾಡಬೇಕು, ಯಾಕೆ ಮಾಡ್ಲಿಕ್ಕತ್ತಿಲ್ಲ? 5 ವರ್ಷ ಯಾಕೆ 3 ವರ್ಷಲಿಂದ ಕೂತಾರೆ ನಗರ ಶಾಸಕರು? ಆ ಕಮಿಷನರ್ ಹರ್ಷಾ ಶೆಟ್ಟಿ ಅವರು ಅವಾಗೆ ಮಾಡಬೇಕಿತ್ತು. ಅವ್ರಿಗೆ ರೊಕ್ಕ ಸಿಗ್ತಾವಂತ ಹಂಗೆ ಓದ್ಕೋತ ಅವರೇ ಹೈಕೋರ್ಟ್ಗೆ ಹೋದರು. ಅವ್ರು ಯಾಕೆ ಹೋದರು? ಹೈಕೋರ್ಟ್ಗೆ ಹೋಗಬಾರ್ದು. ಜನಸಾಮಾನ್ಯ ಅನುಕೂಲ ಮಾಡಿಕೊಡ್ರಿ, ನೀವು ಆರಸ್ ಬಂದಿರಿ, ಜನಸಾಮಾನ್ಯ ರೋಡ್ ಮಾಡಿರಿ, ನೀರು ಮಾಡಿರಿ, ಡ್ರೈನೇಜ್ ಮಾಡಿರಿ, ನೋಡಿರಿ ಎಲ್ಲ ಕಡೆ ಡ್ರೈನೇಜ್ ತುಂಬ್ಯಾವ. ನೀವೇ ಎಷ್ಟು ನ್ಯೂಸ್ ಮಾಡಿರಿ. ಕಾಂಗ್ರೆಸ್ ಕಡೆ ಒಂದು ಶಕ್ತಿ ಅದ, ಯಾವ್ದು ಪಂಗಡ ಇರ್ಲಿ, ಜಾತಿ ಇರ್ಲಿ, ನಾವು ಮಹಿಳಾ ಇರ್ಲಿ, ಪುರುಷ ಆಗ್ಲಿ, ಗೆದ್ದು ಬರ್ತೀವಿ ಅಂತ ನಿಮ್ ಕಡೆ ಒಂದು ತಾಕತ್ ಇದ್ದವು. ನಾವು MB ಪಾಟೀಲ್ ನೂತರದ್ದು ಸಾಹೇಬ್ರ ನೂತರದ್ರದೊಳಗೆ ನಾವು RS ಬರ್ತೀವಿ. ಏನು ಆಗ್ತೈತಿ ಆಗ್ತೈತಿ, ಇದು ಮಾಡಿದ ತಪ್ಪು ಅದ ಅಂತ ನಾವು ಖಂಡನೆ ಮಾಡ್ತೀವಿ. ನಾವು ಮನವಿನೂ ಕೊಟ್ಟಿವಿ DC ಸಾಹೇಬ್ರಿಗೆ. ಈ ವಾರ್ಡ್ ನಂಬರ್ 21ಕ್ಕೆ 13,000 ಹೋಟ್ ಅದಾವ. ಯಾಕೆ 15 ನಂಬರ್ ವಾರ್ಡಿಗೆ 2,500 ಹೋಟ್ ಅದಾವ? ಎಲ್ಲ ಕರೆಕ್ಟ್ ಮಾಡ್ರಿ ನೀವು. ಇಲ್ಲ ಸರ್, ನೀವು RS ಬರ್ತೀವಿ ಅಂದ್ರೆ ಮತ್ತೆ ಯಾಕೆ ವಿರೋಧ ಕ್ಯಾಟಗರಿಗೆ? ಕೆಟಗರಿ ಯಾಕೆ ವಿರೋಧ ಮಾಡ್ತೀವಿ ಅಂದ್ರೆ ವಾರ್ಡ್ಗಳು ಕರೆಕ್ಟ್ ಮಾಡ್ರಿ. ಅದು ಚಾನ್ಸ್ ಆಲ್ರೆಡಿ ಕೊಟ್ಟಿದ್ದೀರಿ ಸರ್. ನಾವು ಕೊಟ್ಟಿವಿ, ಅರ್ಜಿ ಕೊಟ್ಟಿವಿ. ಏನು ಯಾರು ಸರ್ಕಾರ ಕೇರೆ ಮಾಡಂಗಿಲ್ಲ, BJP ಅವ್ರ ಕೈ ಗಂಬೆ ಆಗೈತಿ. ಎಲ್ಲ ಮನವಿ ಕೊಟ್ಟಿವಿ ನಾವು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ S News ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.